ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮಿ ಸ್ಕ್ವಾಟ್ಸ್ ಮಾಡೋಣ, ಓಕೆ? ಕಮ್ ಸ್ಲೋಲಿ ಡೌನ್, ಸ್ಲೋಲಿ. ಅಯ್ಯೋ ಟ್ರೈ ಮಾಡು, ಆಗುತ್ತೆ. ಗೋ ಡೌನ್ ಸ್ಲೋಲಿ, ಬಾ ಕಮ್. ಆಗಲ್ಲ ಕರಣ್. ಅಯ್ಯೋ ನಿಮ್ಮಿ ಹಾಗಂದ್ರೆ ಹೇಗೆ? ಡಾಕ್ಟರ್ಸ್ ಹೇಳಿದ್ರಲ್ವ ಎಕ್ಸರ್ಸೈಸ್ ಮಾಡ್ಬೇಕು ಅಂತ. ಕಮ್ ಟ್ರೈ ಪ್ಲೀಸ್, ಕಮ್ ಆನ್ ಯಾರ್, ಕಮ್ ಬಾ ಸ್ಲೋಲಿ, ಕಮ್ ಲಿಟಲ್ ಮೋ. ನೋ ಆಗ್ತಿಲ್ಲ. ಫೋರ್ಸ್ ಮಾಡಿ ಎಕ್ಸರ್ಸೈಸ್ ಮಾಡಿಸ್ತಾನೆ ನಿನ್ ಗಂಡ? ಹೂಮಾ ನೀವೇ ನೋಡಿ, ನನ್ ಕೈಲಿ ಎಕ್ಸರ್ಸೈಸ್ ಮಾಡಕ್ ಆಗಲ್ಲ ಅಂದ್ರೂ ಫೋರ್ಸ್ ಅಪ್ಲೈ ಮಾಡಿಸ್ತಿದ್ದಾನೆ. ನಿನ್ ಗಂಡ ಇದನ್ನೆಲ್ಲ ಮಾಡಿಸ್ತಿರೋದು ನಿನ್ ಒಳ್ಳೇದಕ್ಕಲ್ವ ನಿಮ್ಮಿ? ನಿನ್ ಗಂಡನ್ ಮಾತ್ ಕೇಳು. ಹೌದುಮಾ, ಅವನ್ ಮಾಡ್ತಿರೋದು ನನ್ ಒಳ್ಳೇದಕ್ಕಂತ ನನಗೂ ಗೊತ್ತು. ಏನ್ ಕರಣ್, ನಿನ್ ಹೆಂಡತಿ ಜೊತೆ ಸಮಯ ಕಳೀತಾ ಇದೀಯಾ? ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದೀಯಾ? ಇದರಿಂದ ನೀನು ಖುಷಿಯಾಗಿದ್ಯಾ ಅಲ್ವಾ? ನಿಮ್ಮಿ ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಮಾ ನೀವು ಹೆಲ್ಪ್ ಕೇಳ್ತಿದ್ದೀರಾ? ಆರ್ಡರ್ ಮಾಡಿ ಅಷ್ಟೇ. ಏನಿಲ್ಲ ನಿಮ್ಮಿ, ಅದು ಸುಂದರಿ. ಹಾ ಸುಂದರಿ ಹೊಸದಾಗಿ ಸಿಇಒ ಆಗಿದ್ದಾಳೆ, ಬಟ್ ಅವಳ ಲುಕ್ಸಿನ ಮಾಡರ್ನ್ ಆಗಿಲ್ಲ. ಸೊ ನೀನು ಮತ್ತೆ ಕರಣ್ ಅವಳನ್ನ ಮೇಕ್ ಓವರ್ ಮಾಡೋ ಜವಾಬ್ದಾರಿ ತಗೋತೀರಾ? ಮಾ ನನಗೆ ಮೇಕ್ ಓವರ್ ಹೇಳ್ಕೊಟ್ಟಿದ್ದೆ ನೀವು, ಸೊ ನೀವೇ ಅವಳನ್ನ ರೆಡಿ ಮಾಡಿ. ಮಾಡ್ಬೋದಾಗಿತ್ತು, ಆದ್ರೆ ಈಗ ಟ್ರೆಂಡ್ ಬದಲಾಗಿದ್ಯಲ್ಲ. ನೀನು ಈ ಕಾಲದ ಹುಡುಗಿ, ಈಗಿನ ಕಾಲದಲ್ಲಿ ಹೇಗಿರ್ಬೇಕು ಅನ್ನೋದು ನಿನಗ್ ಗೊತ್ತಿರುತ್ತೆ. ಆ್ಯಂಡ್ ಮೋರ್ ಓವರ್ ನಿನ್ ಗಂಡ ಆಡ್ ಏಜೆನ್ಸಿಯಲ್ಲಿ ಇದ್ದವನು, ಅವನಿಗೆ ಇನ್ನೂ ಒಳ್ಳೆ ಒಳ್ಳೆ ಐಡಿಯಾಸ್ ಇರುತ್ತಲ್ವಾ? ಅದಕ್ಕೆ ಹೇಳ್ತಿರೋದು. ಓಕೆ ಮಾ ಡನ್. ಏನ್ ಹೇಳ್ತೀಯ ಕರಣ್? ಬ್ಯಾಡ್ ಐಡಿಯಾ, ಐ ಡೋಂಟ್ ಅಗ್ರಿ. ಯಾಕೆ? ನಿಮ್ಮಿ ಅವಳು ಇವಾಗ ನಮ್ರತ ಗ್ರೂಪ್ ಆಫ್ ಕಂಪನಿ ಸಿಇಒ, ನಾವು ಕರೆದ್ರೆ ಅವಳು ಬಂದ್ಬಿಡ್ತಾಳಾ? ಸುಮ್ನೆ ನಮಗ್ ಯಾಕೆ ಅವಮಾನ? ಕರಣ್ ಅವಳು ಸಿಇಒ ಆಗಿರೋದು ಕಂಪನಿಗೆ, ಈ ಮನೆಗಲ್ಲ. ನಾನ್ ಕರೆದ್ರೆ ಅವಳು ಖಂಡಿತ ಬರ್ತಾಳೆ. ಪ್ಲೀಸ್ ಕರಣ್ ಒಪ್ಕೋ. ಗುಡ್, ಸರಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಜಾತ್ರೆ ಹತ್ರ ಬತ್ತೈತೆ, ಊರಿನ ಜನ ಕಂಕಣ ಕಟ್ಟಕ್ಕೆ ಯಾವ ಹೊತ್ನಾಗ ಬೇಕಾದ್ರೂ ಬರ್ಬೋದು. ನೀವು ಪ್ಯಾಟೆ ಅಲ್ಲಿ ಇಲ್ಲಿ ಮೈಸೂರಿಗೆ ಅಂತ ಕಾಲ್ ಕಿತ್ಬಿಟ್ಟಿರಾ, ಹೊಸಿ ಮನೆಯಾಗೆ ಇರಿ. ಆಯ್ತು ಆಯ್ತು, ಈಗ ಆಯ್ತು ಅಂತ ಹೇಳ್ತೀರಾ, ಒತ್ ಒತ್ತರನೆ ಕಾಲ್ ಕಿತ್ಬಿಡ್ತೀರಾ. ಹೊಸಿ ನಾನು ಹೇಳೋ ಮಾತನ್ನ ಕೇಳಿ ಆ ಮಾಧವನ್ ಕೃಪೆಗೆ ಭಾಗಿಯಾಗಿ ಎಂಡ್ರನ್ ಕಟ್ಕೋಬಿಟ್ರೆ ಅಲ್ಲ, ಹೊಸಿ ಅವಳ ಮಾತನ್ನು ಕೇಳ್ಬೇಕು. ಆಯ್ತು ನಾನು. ಏ ಬಲರಾಮಣ್ಣ ರೇಸ್ ಮಕ್ಕಂಗೂ ಹೇಳಿ. ಆಯ್ತು. ಏನ್ ಆಯ್ತು ಆಯ್ತು ಅಂತ ಅವಾಗಿಂದ ಹೇಳ್ತಾನೆ ಇದಿರಲ್ಲ, ಅವಾಗಿಂದ ನಾ ಬೊಡ್ಕತಾನೆ ಇವ್ನಿ, ಏನಾರು ಹೇಳೋದಲ್ವೇ?
ನಾನು ಕಾಲ್ ಕಿತ್ಬಿಡ್ತೀಯ ಕಾಲ್ ಕಿತ್ಬಿಡ್ತೀಯ ಅಂತ ನೀನ್ ನಾಲ್ಗೆ ಕಿತ್ತೋಗೋ ತನಕ ವಟಪಟ ಅಂತ ಮಾತಾಡ್ತಿದ್ರೆ ನನಗ್ ಮಾತಾಡೋದಕ್ಕೆ ಅವಕಾಶ ಎಲ್ಲಿದೆ? ನಾನು ಯಾರು ಹೇಳಿ ಮೌಲ್ಲಿಕಾ ಮೌಲ್ಲಿಕಾ ವಟ 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 ಅಂತ ಅನ್ಲಿಲ್ಲ ಅಂದ್ರೆ ಹೆಂಗೋತೈತೆ ಊರ್ ಜನಕ್ಕೆ? ನಾ ಬದುಕೀವ್ನಿ ಅಂತ ನೀನು ಹೋಗಿ ಯಾವ್ದೋ ಬಾವಿನೋ ಕೆರೆನೋ ಸೇರ್ಕೋ ಕಪ್ಪೆ ತರ ವಟ 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 ಅನ್ನೋದಕ್ಕೆ ಕುಡಿಯೋದಕ್ ಬಿಡ್ತೀಯ ಇಲ್ವೋ? ನಾನೇನ್ ಕೈ ಹಿಡ್ಕೊಂಡಿವ್ ನಾ ಕುಡ್ಕೊಳ್ಳಿ ಮಾಡದೆ ಕುಡಿಯಕಂತೆ. ಅಯ್ಯಯ್ಯ ಏನಾಗದೆ ನಿಮ್ಗೆ? ನಮ್ ಗೌರಿ ಮುಸ್ರಣ ಸೊರ್ರ ಪರ್ರ ಅಂತ ಕುಡಿತದಲ್ಲ ಹಂಗ್ ಕುಡಿತಿದ್ದೀರಲ್ಲ ನೀವು ಮನಸ್ಸು. ಹೊಸಿ ನಿಧಾನ ಕುಡಿರಿ, ಒಳಗಿನ್ನೂ ಐತೆ. ಮಾವಾ ಮಾವಾ, ಮಂಜಣ್ಣ ರಾಮಯ್ಯ ಬಂದಿದ್ದಾರೆ ನೋಡಿದ್ರ? ಬಂದೇ ಬಿಟ್ರು, ನಾನು ಹೇಳಿಲ್ವೇ? ಸ್ವಲ್ಪ ಮೆತ್ತು ಮಾತಾಡು, ಕೂಗಾಡ್ಬೇಡ ನೀನು. ಅವರೆಲ್ಲ ಬಂದಾಗ ನಂಗೆ ಹೆಂಗ್ ನಡ್ಕೋಬೇಕು ಅಂತ ಗೊತ್ತು. ನಡೀರಿ ಬನ್ನಿ. ಅಯ್ಯಯ್ಯೋ ನಿನಗೆಲ್ಲ ಗೊತ್ತು, ಆದ್ರೆ ಒಳ್ಳೆ ಟೈಮ್ ನಾನು ಮರ್ತು ಬಿಡ್ತೀಯ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಅಣ್ಣ, ಬನ್ನಿ ಬನ್ನಿ. ನಮಸ್ಕಾರ. 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 ಬನ್ನಿ ಅಣ್ಣ, ಕೂತ್ಕೊಳ್ಳಿ ಅಣ್ಣ. ಏನಪ್ಪ ರೀ, ಆರಾಮ? ನಾನ್ ಚೆನ್ನಾಗಿದ್ದೀನಿ. ಏ ಮಲ್ಲಿಕಾ, ಎಲ್ರಿಗೂ ಪಾನಕ ಕೊಡು. ಹಾ ತಗ ಬತ್ತೀನಿ. ಮತ್ತೆ ಅಣ್ಣ ಏನ್ ಸಮಾಚಾರ, ವ್ಯವಹಾರ ಎಲ್ಲ ಹೇಗ್ ನಡೀತಾ ಇದೆ? ಇನ್ನೇನಿರತ್ತೆ ಹರಿ, ವ್ಯಾಪಾರ ವ್ಯವಹಾರ ಎಲ್ಲ ಮೀರಿದ್ದಲ್ವಾ ಹಬ್ಬ? ಅಲ್ವೇ, ಆದ್ರೆ ಈ ಸಲ ಮಾತ್ರ ಹಬ್ಬನ ಜೋರಾಗೆ ಮಾಡ್ಬೇಕು ಹರಿ. ಹೋದ ಎರಡು ವರ್ಷನು ಅದೇಂತ ಹೊರದೇಶದ ಕಾಯಿಲೆ ಬಂದ್ಬಿಟ್ಟು ಹಬ್ಬನ ಸರಿಯಾಗಿ ಮಾಡಕ್ಕೆ ಆಗಿಲ್ಲ. ಆದ್ರೆ ಈ ವರ್ಷ ಮಾತ್ರ 15-16 ಹಬ್ಬ ವಿಜೃಂಭಣೆಯನ್ನ ಮಾಡ್ಲೇಬೇಕು. ಮಾಡೋಣ ಬಿಡಿ, ಅದಕ್ಕೇನಂತೆ ಜೊತೆಲೇ ಇರೋಣ, ಜೊತೆಲೇ ಮಾಡೋಣ. ಇವತ್ತು ನಾಳೆ ಕಂಕಣ ಬರುತ್ತೆ, ಆಮೇಲೆ ಯಾರು ಊರ್ ಬಿಟ್ಟು ಹೋಗಂಗಿಲ್ಲ. ಆದಷ್ಟು ಬೇಗ ನಿಮ್ ಮಗಳನ್ ಕರ್ಸ್ಬಿಡಿ, ಅವಳು ಇದ್ರೇನೆ ಹಬ್ಬ. ಮಾದವಂಗೆ ಅವಳ್ ಮಾಡ್ ಹಾಕೋ ಹಾರ ಬಿದ್ರೇನೆ ಒಂದ್ ವೈಭವ. ನಿಜ ನಿಜ ನಿಜ, ಇವತ್ತೇ ಫೋನ್ ಮಾಡಿ ಅವಳಿಗೆ ಹೇಳ್ಬಿಡ್ತೀನಿ. ಬರೇ ನಿನ್ ಮಗಳಲ್ಲ, ಅಳಿಯೇನು ಬರ್ಲಿ. ಖಂಡಿತ ಬರ್ತಾರೆ. ಅಯ್ಯೋ ಅಣ್ಣ, ಅಳಿಯೋ ಮಗಳು ಮಾತ್ರ ಅಲ್ಲ, ಅವ್ರ ಕೆಲ್ಸ ಮಾಡೋ ಜಾಗದಲ್ಲಿ ಸ್ಯಾನೆ ಜನ ಬೇಕಾದವ್ರು ಅವ್ರೇ, ಅವ್ರೆಲ್ರು ಬರ್ತಾರೆ ಬಿಡಿ. ತಕ್ಕಳಿ ಪಾನ್ಕ ಬೋ ಅದ್ಭುತವಾಗಿದೆ ಮಲ್ಲಿಕಮ್ಮ. ಹೌದಣ್ಣ, ನಮ್ಮ ಕಾವೇರಿ ನಿನ್ನ ಶಕ್ತಿನೇ ಅದು. ಬಳ್ಳಿ ಹಾಕಿದ್ರು ಬೆಲ್ಲದ ರುಚಿ ಕೊಟ್ಬಿಡ್ತಾಳೆ ನಮ್ ಕಾವೇರಿ ತಾಯಿ. ಮಲ್ಲಿಕಮ್ಮ ಹರಿ, ನಾವಿನ್ ಬರ್ತೀವಿ. ಆಯ್ತಣ್ಣ, ಓಣ ಹೋಗ್ ಬನ್ರಿ. ಅಬ್ಬ, ಈ ನೆಪದಲ್ಲಿ ಆದ್ರೂ ಮಗಳು ಅಳಿಯ ಊರಿಗೆ ಬತ್ತವ್ರಲ್ಲ ಬಿಡಿ. ಏ ನೀವ್ ಬಿರ್ಬಿರ್ನೆ ಫೋನ್ ಮಾಡಿ. ಆಯ್ತು ಬಿಡು. ಏ ಈಗ್ಲೂ ಆಯ್ತು ಬಿಡು ಅನ್ನೋದ್ ಆಟೆ ಅಲ್ಲ, ಫೋನ್ ಮಾಡಿ ಬಿರ್ನೆ. ಏಯ್ ನೀನು ಆಟಯ್ಯ, ಊರ್ ಜಾತ್ರೆಗೆ ಎಲ್ಲಾರ ಕಾಲ್ಕಿತ್ ಬಿಟಿಯ? ಗಂಡ್ಗಳು ಊದಕ್ಕೋದವು ಇಲ್ಲಿಗ್ ಬತ್ತವೆ, ಯಾವ್ದಾದ್ರು ಒಳ್ಳೆ ಹುಡುಗನ್ ನೋಡಿ ಕಟ್ಬಿಡುಮ. ನನ್ ತಲೆ ಬರ ಕಳಿತದ್ ಕಣಮಿ ಅಲ್ವೇನ್ರಿ. ಸಾಕು. ಸಾಕು ಸರೋಜಮ್ಮ, ಸಾಕು ಅಂದ್ರೆ ಬಡಿಸ್ತಿದೀರ? ಅಮ್ಮ ಅವ್ರೆ, ನಿಮಗ್ ತಿಂಡಿ ಸಾಕಾಗಿರ್ಬೋದು, ಆದ್ರೆ ನಿಮ್ ಹೊಟ್ಟೆಲ್ ಇರೋ ಪಾಪುಗೆ ಹಸ್ವಾಗ್ತಿರತ್ತಲ್ವಾ? ಯಜಮಾನ್ರೆ ನೋಡಿ ಅಮ್ಮ ಅವ್ರನ್ನ. ನನ್ ಬಗ್ಗೆ ನಮ್ ಯಜಮಾನ್ರ ಹತ್ರನೇ ಚಾಡಿ ಹೇಳ್ತಿದ್ದೀರಾ? ಹಾಗೇನಿಲ್ಲ ಅಮ್ಮ ಅವ್ರೆ, ಸುಮ್ನೆ ಹೇಳ್ದೆ ಅಷ್ಟೇ. ಏನ್ ಸುಮ್ನೆ ಹೇಳಿದ್ರಿ, ಚಾಡಿನೇ ಹೇಳಿದ್ದು ನೀವು. ಕರಣ್, ನಂಗೆ ಯಾಕೋ ಸರೋಜಮ್ಮ ಮಾಡ್ತಿರೋ ಅಡ್ಗೆ ಇತ್ತೀಚೆಗೆ ಇಷ್ಟಾನೇ ಆಗ್ತಿಲ್ಲ. ಅಯ್ಯೋ ಅಮ್ಮವ್ರೆ, ಏನ್ ತಪ್ಪು ಮಾಡಿದ್ದೀನಿ? ನಾನ್ ಡೈಲಿ ಅಡ್ಗೆ ಮಾಡೋ ತರನೇ ಇವತ್ತು ಮಾಡಿದ್ದೀನಿ. ಅದೇ ಹೇಳ್ತಿದ್ದೀನಿ, ಡೈಲಿ ಒಂದೇ ತರ ಅಡ್ಗೆ ಮಾಡ್ತೀರಾ ನೀವು? ಹೌದಾ? ಸುಮ್ನೆ ಹೇಳ್ದೆ ಸರೋಜಮ್ಮ, ಸಕ್ಕತ್ತೋಗಿದೆ ಬ್ರೇಕ್ಫಾಸ್ಟ್. ಅವ್ರ ನೋಡು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಲೆಕ್ಟ್ರಮ್ಮ.
Ha 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 ha